ವರ್ಷಗಳಿಂದ ಏನೂ ಆಗುತ್ತೆ ಮೀಸಲಾತಿ ಘೋಷಣೆ ಮಾಡಿದ್ರೆ ಸಂವಿಧಾನದ 9ನೇ ಷಡ್ಯೂಲ್ನಲ್ಲಿ ಇನ್ನೂ ಪರಿಶಿಷ್ಟರದ ಮೀಸಲಾತಿಯನ್ನು ಇದು ಮಾಡಿಲ್ಲ ಅಳವಡಿಸಿಲ್ಲ ಅಲ್ಲಪ್ಪ ಇನ್ನು ಈಗ ತಾನೇ ಮದುವೆ ಆಗಿದೆ ಅರ್ಥ ಆಯ್ತಾ ಈಗ ತಾನೇ ಮದುವೆ ಆಗಿ ಇನ್ನು ಮಗು ಆಗ ಸ್ಟೇಜು ಫಸ್ಟು ಮೊದಲನೇ ಹಂತ ಇದು ಈ ಮೊದಲನೇ ಹಂತದಲ್ಲೇ ಇವ್ರು ಎತ್ಕೊಂತೀನಿ 10 ಮಕ್ಕಳಾಗಕ್ಕೆ ಯಾಕಾಗಿಲ್ಲ ಅಂದರೆ ಆಗತ್ತೆ ನಿಧಾನಕ್ಕೆ ಒಂದೊಂದೇ ಈಗ ಇವಾಗ ಮೀಸಲಾತಿ ಬಗ್ಗೆ ಸರ್ವ ಪಕ್ಷಗಳು ವಿಧಾನ ಮಂಡಲದಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಎಸ್ ಟಿ ಎಸ್ ಸಿಗೆ ಅದಾಯಿತು ಈಗ ಅದನ್ನು ಇಲ್ಲಿ ತೀರ್ಮಾನ ಮಾಡಿಕೊಂಡು ಕೇಂದ್ರಕ್ಕೆ ಕಳಿಸಿ ಶೆಡ್ಯೂಲ್ 9A ಸೇರಿಸ್ಬೇಕು ಇದರಾಗೆ ಅನುಮಾನ ಇಲ್ಲ ಇದು ಸೇರಿಸೋಂಥ ದಿಕ್ಕಲ್ಲಿ ನಾವು ಪ್ರಯತ್ನ ನಡೆಸ್ತೇವೆ ಎರಡನೇದು ಈಗ ತಾನೇ ಇನ್ನು ತೀರ್ಮಾನ ಆಗಿರೋದು ನಿನ್ನೆ ಕ್ಯಾಬಿನೆಟಲ್ಲಿ ಪಂಚಮಸಾಲಿದು ಮತ್ತು ಒಕ್ಕಲಿಗರದು ಆಗಿಲ್ಲ ಅಂದರೆ ಒಂದೇ ಸರಿ ಚುಮಂತ್ರಗಳಲ್ಲಿ ಮಾಡೋಕ್ಕೆ ಬರುತ್ತಾ ಯಾವುದೇ ಸರ್ಕಾರಿ ಯೋಜನೆಗಳು ಜಾರಿಗೆ ತರಬೇಕಾದ್ರೆ ಅದಕ್ಕೆ ಸ್ವಲ್ಪ ಸಮಯ ಬೇಕು ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಬರುವಂಥ ದಿನಗಳಲ್ಲಿ ಅದೆಲ್ಲವನ್ನು ಕೂಡ ಮಾಡ್ತೇವೆ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2,000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಯಾರು ಬೇಡ ಅಂತಾರೆ ಅವರೇ ತಗೊಂಡು ಕೂರಿಸ್ಬಿಡ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವ್ರನ್ನ ಯಾರೋ ಒಬ್ಬರು ತೀರ್ಮಾನ ಮಾಡೋಕ್ಕೆ ಬರಲ್ಲ ಇದು ಇಡೀ ರಾಜ್ಯ ಜನ ಏನು ಕೆಲಸ ಮಾಡಿದೆ ಏನು ಸಂಘಟನೆ ಇದೆ ಇವ್ರ ನಾಯಕತ್ವ ಇದ್ದಂಥ ಏನೇನು ಅಭಿವೃದ್ಧಿ ಆಗಿದೆ ನೋಡ್ರಿ ಒಂದು ತುಂಬ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ BJP KGP ಒಡಿಲಿಲ್ದಿದ್ದರೆ ಈ ಜನ್ಮದಲ್ಲಿ ಮುಖ್ಯಮಂತ್ರಿ ಆಗ್ತಿರಲಿಲ್ಲ ಸಿದ್ದರಾಮಯ್ಯನವರು ಅವರು ಯಡಿಯೂರಪ್ಪನವರಿಗೆ ಅವ್ರ ಮನೇಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು BJPಯ ಓಟು ಒಡೆದಿದ್ದಕ್ಕೋಸ್ಕರ ಕಾಂಗ್ರೆಸ್ಗೆ ಲಾಭ ಆಯಿತು ಇವರು ತಮ್ಮ ಕೃಷಿ ಹೊಂಡದಲ್ಲಿ 2,000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ